ಭೀಷ್ಮಾಚಾರ್ಯರು ದೇವವ್ರತ ಅನ್ನುವ ಹೆಸರಿನಿಂದ ಮೊದಲು ಪ್ರಸಿದ್ಧಿಗೆ ಬಂದಿದ್ದವರು ಆಮೇಲೆ ತನ್ನ ತಂದೆಗೋಸ್ಕರ ಎರಡು ಅಪರೂಪದ ಪ್ರಸಿದ್ಧಿಯೇ ಅಂದರೆ ಅದು ಪ್ರತಿಜ್ಞೆ ಮಾಡುವುದಕ್ಕೆ ಕಾರಣ ಬಂದದ್ದೇ ತನ್ನ ತಂದೆಗೆ ಮತ್ತೆ ಒಂದು ಪ್ರೀತಿಯನ್ನು ಅವರಿಗೆ ಒಂದು ನಿಜವಾದ ಜೀವನದ ಅಪೇಕ್ಷೆಯನ್ನು ಈಡೇರಿಸಲಿಕ್ಕೋಸ್ಕರ ಈ ಮಾತು ಕೊಟ್ಟ ತಾನು ರಾಜ್ಯವನ್ನು ಸ್ವೀಕರಿಸುವುದಿಲ್ಲ ಮತ್ತು ತಾನೆಂದಿಗೂ ಮದುವೆ ಆಗುವುದಿಲ್ಲ ಅಂತ ಈ ಕಾರಣಕ್ಕಾಗಿ ಅವನಿಗೆ ಭೀಷ್ಮ ಅನ್ನೋ ಹೆಸರು ಬಂತು ಇಲ್ಲಿ ಯಾಕೆ ಇದನ್ನ ನೆನಪಿಸ್ತಾ ಇದ್ದಾನೆ ಅಂತಂದರೆ ಭೀಷ್ಮ ಅಂತ ಅವರ ಹೆಸರನ್ನು ಉಲ್ಲೇಖಿಸಿದ ಅಂತಂದರೆ ಪ್ರತಿ ಸಂದರ್ಭದಲ್ಲೂ ಪಾಂಡವರಿಗೇ ನೀನು ರಾಜ್ಯವನ್ನು ಕೊಡು ರಾಜ್ಯವನ್ನು ಕೊಡು ಅಂತ ಪುಸಲಾಯಿಸಿದ್ದು ಧೃತರಾಷ್ಟ್ರನಿಗೆ